ಶೃಂಗೇರಿಯ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಸೋಮವಾರದಂದು ಶ್ರೀ ಶರಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ಗೋವಿನ ಸಗಣಿಯಿಂದ ತಯಾರಿಸಿದ ಹಣತೆಗಳನ್ನು ಬಳಸಿ ದೀಪೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಮಾಜಿ ಸಂಸದರಾದ ರಮೇಶ್ ಕತ್ತಿ ಅವರು ಉದ್ಘಾಟಿಸಿದರು. ಹುಕ್ಕೇರಿ ಪಟ್ಟಣದ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಸೋಮವಾರ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಮಾಜಿ ಸಂಸದರಾದ ರಮೇಶ್ ಕತ್ತಿ ಅವರು ಗೋವಿನ ಸಗಣಿಯಿಂದ ನಿರ್ಮಿಸಿದ ಹಣತೆ ಬಳಸಿ ದೀಪೋತ್ಸವ ಆಚರಿಸಿದ್ದು ಶ್ಲಾಘನೀಯ ಎಂದು ತಿಳಿಸಿದರು. ಹಿಂದೂ ಧರ್ಮದಲ್ಲಿ ಭಾರತಾಂಬೆಯ ಒಂದು ಮಡಿಲಲ್ಲಿ ಗೋವನ್ನ ಪೂಜೆ ಮಾಡುವಂತ ಒಂದು ನಮ್ಮ ದೇಶದ ಬೆಳೆದು ಬಂದಂತ ಒಂದು ಧಾರ್ಮಿಕ ಪರಂಪರೆಯನ್ನ ಈ ಒಂದು ನಿರ್ಮಾಣಗಳಲ್ಲಿ ಗೋ ಪೂಜೆಯನ್ನು ಮಾಡುವುದರ ಜೊತೆಗೆ ಗೋವಿನ ಶಗಣಿಯಿಂದ ತಯಾರು ಮಾಡಿರತಕ್ಕಂತ ವಸ್ತುಗಳ ಜೊತೆಗೆ ಅದರಲ್ಲಿ ಮಾಡಿರತಕ್ಕಂತ ವಿಶೇಷವಾಗಿರತಕ್ಕಂತ ದೀಪವನ್ನ ಹಚ್ಚುವ ಮುಖಾಂತರ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಿನ್ನೆ ಶ್ರೀಗಳು ನನಗೆ ನಾಳೆ ಸ್ವಲ್ಪ ಒಂದು ಕಾರ್ಯಕ್ರಮ ಇತ್ತು ಮತ್ತೆ ಮನೆ ಹೋಗ್ಬೇಕು ಯಾವ ಡ್ಯಾಮ್ ಹೇಳಿದ್ರೆ ನಾನು ಖಾಲಿ ಬರ್ತಾನೆ ಇಲ್ಲ ನೀ ಯಾವ ಡ್ಯಾಮ್ ಹೇಳ್ತ ಹೇಳೋದು ನಿಮ್ಗೆ ಅನುಕೂಲ ಹೇಳಿದ್ರೆ 6 ಗಂಟೆಗೆ 6 ಗಂಟೆ ಇಲ್ಲ 6 ಗಂಟೆಗೆ ಬಂದ್ಬಿಡೋದು ಆ ಒಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಪ್ರಥಮವಾಗಿ ಗುರುಶಾಂತೇಶ್ವರನ ತತ್ವಗತಿಗೆ ಅನಂತ ಕೋಟಿ ಬ್ರಾಹ್ಮಣ ಸಲ್ಲಿಸಿ ಮಠದ ಪೀಠಾಧಿಪತಿಗಳು ಧಾರ್ಮಿಕವಾಗಿರ್ತಕ್ಕಂಥ ವೇದ ವಾಕ್ಯಗಳನ್ನು ಜೊತೆಗೆ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ನಮ್ಮ ಧರ್ಮವನ್ನು ಪೂಜೆ ಮಾಡಬೇಕು ಇನ್ನೊಂದು ಧರ್ಮವನ್ನು ಗೌರವಿಸಬೇಕು ಅನ್ನೋಂಥ ಭಾವನೆ ಇಟ್ಕೊಂಡು 10 ಹಲವಾರು ವರ್ಷಗಳನ್ನ ನಮ್ಮ ನಿಮಗಾಗಿ ಸಮಾಜದ ಉದ್ಧಾರಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥ ಪರಮ ಪೂಜರಾಗಿರ್ತಕ್ಕಂಥ ಶರಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿ ಅನಂತ ಕೋಟಿ ಬ್ರಾಹ್ಮಣ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಸಹೋದರರಾಗಿರ್ತಕ್ಕಂಥ ಎ ಕೆ ಪಾಟೀಲ್ ಅವರೇ ಇನ್ನೂರು ಉಪಾಧ್ಯಕ್ಷರು ಸಹೋದರರಾಗಿರ್ತಕ್ಕಂಥ ಗಂಧ ಅವರೇ ಹಿರಿಯ ಸಹೋದರರು ನಮ್ಮ ಪಕ್ಷದ ಪ್ರಮುಖರು ಆಗಿರ್ತಕ್ಕಂಥ ಪರಮೋಡ ಪಾಟೀಲ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ಹುಕ್ಕೇರಿ ಪಟ್ಟಣದ ಸಮಸ್ತ ಹುಡುಗಿರಿಯ ತಾಯಿಯರೇ ಸಹೋದರ ಸ್ನೇಹಿತರೇ ಶ್ರೀಮಠದ ಭಕ್ತರೇ ತನ್ನೆಲ್ಲರಿಗೆ ಶರಣು ಶರಣ. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಗೋಪೂಜೆ ನೆರವೇರಿಸಲಾಯಿತು. ಡಿಸಿಸಿ ಬ್ಯಾಂಕ್ಗೆ ಮರಳಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಮೇಶ್ ಕತ್ತಿ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ತದನಂತರ ಮುಂದುವರೆದು ಮಾತನಾಡಿದ ಅವರು, ಮಣ್ಣಿನ ಅಥವಾ ಪಿಂಗಾಣಿ ಹಣತೆ ಬಳಸುವುದು ಸಾಮಾನ್ಯ ಸಂಗತಿ, ಆದರೆ ಗೋವುಜನ್ಯ ಪದಾರ್ಥಗಳ ಬಳಕೆ ವೈಜ್ಞಾನಿಕವಾಗಿ ಸರ್ವಶ್ರೇಷ್ಠ. ಓಜೋನ್ ಪದರಿನ ರಕ್ಷಣೆಗೆ ಬೆರಣಿಯ ಹೊಗೆ ಅತ್ಯುತ್ತಮ ಎನ್ನುವುದು ವಿಜ್ಞಾನಿಗಳ ಅನಿಸಿಕೆಯಾಗಿದೆ. ಅದಕ್ಕಾಗಿ ಅನಾದಿ ಕಾಲದಿಂದ ಹೋಮ ಹವನಗಳಲ್ಲಿ ಗೋವುಜನ್ಯ ಪದಾರ್ಥಗಳನ್ನು ಗುರು ಹಿರಿಯರು ಬಳಸುತ್ತಾ ಬಂದಿದ್ದಾರೆ. ನಮ್ಮ ದೇಶದ ಸಂಸ್ಕೃತಿ ಶ್ರೇಷ್ಠ ಎಂದು ತಿಳಿಸಿದರು. ಗೋ ಹತ್ಯೆ ಬಗ್ಗೆ ಒಂದು ಕಾಯ್ದೆಯನ್ನು ಮಂಡನೆ ಮಾಡುವ ಮುಖಾಂತರ ಮೂಲ ಹಿಂದುತ್ವವನ್ನ ಮೂಲ ದೇವರನ್ನ ರಕ್ಷಣೆ ಮಾಡಿದ್ರೆ ಗೋವನ್ನ ಮಾತ್ರ ರಕ್ಷಣೆ ಮಾಡಿಲ್ಲ, ಅದ್ರ ಜೊತೆಗೆ ಆ ಗೋವಿನಲ್ಲಿರ್ತಕ್ಕಂಥ 84 ಲಕ್ಷ ದೇವಾಲಯಗಳನ್ನು ಇವತ್ತು ಸಹ ರಕ್ಷಣೆ ಮಾಡುವ ಮುಖಾಂತರ ದೊಡ್ಡ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಕ್ರಾಂತಿಯನ್ನ ಮಾನ್ಯ ಯಡಿಯೂರಪ್ಪ ಅವರು ನಮ್ಮ ಭಾರತೀಯ ಜನತಾ ಪಕ್ಷದವರು ಸಂಘಟನೆಯವರು ಕೂಡಿ ಈ ನಿರ್ಣಯವನ್ನು ಮಾಡಿದ್ದಕ್ಕೆ ಅದನ್ನು ತುಂಬ ಹೃದಯದ ಇಡೀ ಭಾರತ ದೇಶ ಇವತ್ತು ಸಹ ಸ್ವಾಗತ ಮಾಡ್ತಾರೆ. ವಿಶೇಷವಾಗಿ ಕರ್ನಾಟಕದ ಎಲ್ಲಾ ಜನಗಳನ್ನು ಸಹ ಸ್ವಾಗತವನ್ನು ಮಾಡ್ತಾರೆ. ಇವತ್ತಿನ ಅರ್ಥಹೀನವಾಗಿರ್ತಕ್ಕಂಥ ಬಹಳ ಜನರಿಗೆ ಗೋವಿನ ಮಹತ್ವ ತಿಳಿದಿಲ್ಲ. ಅದು ಎಷ್ಟೋ 1000 ವರ್ಷಗಳ ಹಿಂದೆ ಮಂಕುತಿಮ್ಮನ ಕಗ್ಗವನ್ನು ಮಾತ್ರ ಹೇಳ್ತಾರೆ, ಇಟ್ಟರೆ ಶಗಣಿಯಾದೆ ತಟ್ಟಿದರೆ ಕುಳ್ಳಾದೆ ಸುತ್ತರೆ ವಿಭೂತಿಯಾದೆ ನೀನಾರಿಗಾದೆ ವೇಳೆ ಮಾನವ
ಮಾತನ್ನ ಬಹಳ ಅರ್ಥ ಇದೆ ಬಹಳ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಗೋವನ್ನಂತ ಮೂಕ ಪ್ರಾಣಿ ಮನುಷ್ಯರಿಗೆ ಬೇಡವಾಗಿರತಕ್ಕಂತ ಎಲ್ಲಾ ಪದಾರ್ಥಗಳನ್ನು ತಿನ್ನುವ ಮುಖಾಂತರ ಕಬಣ ತಿಂತೀವಿ ಕಳಿಗೆ ಅಂತಿದ್ದೆ ಅನ್ನ ರೊಟ್ಟಿ ಚಪಾತಿ ಹೋಳಿಗೆ ನಾವು ತಿಂತೀವಿ ಆ ಬಿಟ್ಟು ಮುಸುರಿ ಅಂತಿದ್ದೆ ಮನುಷ್ಯರೆಲ್ಲ ನಾವು ಸ್ವೀಕಾರ ಮಾಡಿ ಬಿಟ್ಟಂತ ವಸ್ತುವನ್ನ ತಿಂದು ಬದುಕಿ ಶಕ್ತಿಯುತವಾಗಿರತಕ್ಕಂತ ಹಾಲನ್ನು ಕೊಡುವುದು औषध रूप गोमूत्र शगणी हाकू सहित इतने शगणी मनुष्य मनुष्य जीवी बेड़ी दौड़ शक्ति गो शक्तियुत अमृत स्थान हालन को गोमूत्र शगणी वस्तु उपयोग ಈ ಸಂದರ್ಭದಲ್ಲಿ ಮಾತನಾಡಿದ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಗೋವಿನ ಮಹತ್ವ ಅರಿತು ಸರ್ಕಾರ ಗೋಹತ್ಯೆ ನಿಷೇಧಿಸಿದ್ದು ಸ್ವಾಗತಾರ್ಹ ಕೊರೋನಾ ನಿಯಂತ್ರಣದಲ್ಲಿ ಅಗ್ನಿಹೋತ್ರ ಪ್ರಮುಖ ಪಾತ್ರ ವಹಿಸಲಿದ್ದು ಎಲ್ಲರೂ ಅಗ್ನಿಹೋತ್ರವನ್ನ ಮಾಡುವಂತೆ ಕರೆ ನೀಡಿದರು ಇವತ್ತು ಅಮಾವಾಸ್ಯೆ ಸೋಮವಾರ ಬಂದಿದೆ ಈ ಸೋಮವಾರದ ಅಮಾವಾಸ್ಯೆಯ ದಿನ ದೀಪೋತ್ಸವ ನಡೀತಾ ಇದೆ ಯಾವುದರಲ್ಲಿ ಅಂತಂದ್ರೆ ಆಕಳ ಶಗಣಿಯಿಂದ ತಯಾರಾದ पद्धति दीपोत्सव नड़ीता दीपोत्सव उद्घाटने मदलो बेरे पद प्रयोग मन श्रमजीवी गोतिर राजकारण ना वे सर बंद तक मरते इवतीगू कूड़ा तक मदल यार सेवा अंतर्रे गो सी ಆಕಳಿಗೆ ತಾವೇ ಹುಲ್ಲು ಹಾಕಿ ಹಾಲನ್ನ ಹಿಂಡುವ ಅಪರೂಪದ ಗೋ ಪ್ರೇಮಿ ಇನ್ನ ಮೇಲ ಆ ಉಪಾಧಿಗಳದವ ಮಾಜಿ ಸಂಸದರು ವಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಆಗಿರತಕ್ಕಂತ ಸನ್ಮಾನ್ಯ ಶ್ರೀ ರಮೇಶ್ ಕತ್ತೆಯವರು ರಮೇಶ್ ಕತ್ತೆಯವರ ಕಡೆಯಿಂದ ಇವತ್ತು ಗೋ ಪೂಜೆ ಯಾಕೆ ಮಾಡ್ಸಿದ್ವಿ ಅಂತಂದ್ರೆ ರಾಜಕಾರಣಿಗಳು ಕೂಡ ಇನ್ನ ಎಲ್ಲ ಇನ್ನು ಮುಂದೆ ನನ್ನ ಉದ್ದೇಶ ಏನಂತಂದ್ರೆ ಎಲ್ಲರ ಅರಿವಿರುವವರು ರಾಜಕಾರಣಿಗಳಾಗಬೇಕು ಬಹುಶಃ ಅವರು ಆ ನಿಟ್ಟಿನೊಳಗಿದ್ದಾರೆ ಅವರು ಎಷ್ಟು ಭಾವನಾ ಜೀವಿಗಳಿದ್ದಾರೆ ಅಂತಂದ್ರೆ ಪ್ರತಿಯೊಂದನ್ನು ನಾನು ಗಮನಿಸ್ತಾ ಇರ್ತೀನಿ ನಿನ್ನೆ ಮನೆ ದಿನ ಒಂದು ಟಿವಿಯಲ್ಲಿ ಬಂತು ಅವರ ಸಹೋದರ ಮಗ ಆಗಿರತಕ್ಕಂತ ರಾಹುಲ್ ಅವರ ಬಗ್ಗೆ ಮಾತಾಡುವಾಗ ಬಹಳ ಭಾವುಕರಾಗಿ ಮಾತಾಡಿದ್ರು ಅಂದ್ರೆ ಭಾವನಾತ್ಮಕ ಜೀವಿ ಆಗಿರತಕ್ಕಂತ ರಮೇಶ್ ಕತ್ತೆಯವರು ಇವತ್ತು ಬಿಡಿಸಿಸಿ ಬ್ಯಾಂಕಿನ 5ನೇ ಬಾರಿ ಅಧ್ಯಕ್ಷರಾಗಿರೋದು ನಮಗೆ ಬಹಳ ಸಂತೋಷ ಮತ್ತೆ ಇನ್ನೊಂದು ನನಗೆ ಒಂದು ಏನು ಖುಷಿ ಅಂತಂದ್ರೆ ನಮ್ಮ ಸರ್ಕಾರ ಅಧ್ಯಕ್ಷರಾಗಿರುವಾಗ ಬಿಡಿಸಿಸಿ ಬ್ಯಾಂಕಿಗೆ 100 ವರ್ಷ ತುಂಬುತ್ತಾ ಇರೋದು ಕೂಡ ಅಭಿಮಾನದ ಸಂಗತಿ ಅವರು ಹೆಂಗೆ ಮಾಡಬೇಕು ಕಾರ್ಯಕ್ರಮ ಅಂತಂದ್ರೆ ಬೆಂಗಳೂರು ಇಲ್ಲಿ ಹೊಳೆ ನೋಡುವಂತಲ್ಲ ದಿಲ್ಲಿನ ಇಲ್ಲಿ ಹೊಳೆ ನೋಡುವಂತ ಕಾರ್ಯಕ್ರಮ ಅವರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಇವತ್ತ ಸರ್ಕಾರ ಗೋ ಹತ್ಯೆಯನ್ನ ನಿಷೇಧ ಮಾಡಿದೆ ಹತ್ಯೆ ಅದು ಬಲಾನೇ ಅದು ನಿಷೇಧ ಹತ್ತ ಹತ್ಯೆ ಅದು ಪದವನ್ನ ನಿಷೇಧ ಇರುವಾಗ ನಾವು ಗೋ ಹತ್ಯೆಯನ್ನ ಮಾಡುವುದು ಕೂಡ ದೊಡ್ಡ ಅಪರಾಧ ಆಗ್ತದೆ ನೀವು ತಿಳ್ಕೊಬಹುದು ಸ್ವಾಮಿಗಳು ಅವ್ರನ್ನ ಇವ್ರನ್ನ ಬೈತಾರೆ ಅಂತ ಹೇಳಿ ಆದ್ರೆ ಯಾರು ಮಾಡ್ತಿದ್ದಿಲ್ಲ ಅವ್ರನ್ನ ನಾನು ಬೈತೇನೆ ಗೋವನ್ನ ರಕ್ಷಣೆ ಮಾಡಿ ಅಂತ ತಿಳ್ಕೊಂಡು ಬೇರೆ ನಿಮ್ಮ ಭೂಮಿ ಒಳಗಡೆ ಅಲ್ಲಿ ಅದನ್ನ ಪೂಜೆ ಮಾಡುವಂತ ಕೆಲಸವನ್ನ ಮಾಡಿ ಅನ್ನೋ ಮಾತನ್ನ ಹೇಳ್ತಾ ಬಹಳ ಸಂತೋಷ ಆಗದ ನಮಗ ರಮೇಶ್ ಸರ್ಕಾರ ಏನಂತಂದ್ರೆ ತಾಯಿ ಪದ ಕರೆಕ್ಟ್ ಆಗಿರ್ತೀವಿ ನಾವು ನೀವು ಬಹುಶಃ ಇವ್ರು ಎಲ್ಲಾ ರಾಜಕಾರಣಿಗಳು ಫೋನ್ ಮಾಡಿದ ಮೇಲೆ ಫೋನ್ ಮಾಡಿಸ್ಕೊಂಡು ಬಂದಿರ್ತಾರೆ ಇವ್ರು ಫೋನ್ ಮಾಡಿ ಬರ್ತಾರೆ ಇವತ್ತರ ವಿಶೇಷವಾಗಿರುವ ರಾಜಕಾರಣಿಗಳು ಇವತ್ತು ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ ಬಿಜೆಪಿ ಎದುರು ಎಲ್ಲರ ಹೆಸರು ಒಪ್ಪಂದು ಹೋಗಲ್ಲಿ ಮತ್ ಒಬ್ಬರು ಬಿಟ್ಟರೆ ಮಾತ್ರ ಈ ಕನ್ಫ್ಯೂಸ್ ಹಿಡಿದಿದೆ ಅನ್ಕೊಂಡು ಎಲ್ಲರೂ ಒಳ್ಳೆ ಕೆಲಸ ಮಾಡ್ಬೇಕು ಮತ್ ನಾಯಿನಂತಂದ್ರೆ ಈ ಸಂದರ್ಭದೊಳಗೆ ಇವತ್ತು ಗುರುಶಾಂತೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಅಂತಂದ್ರೆ ನಮ್ಮ ಹುಕ್ಕೇರಿ ತಾಲೂಕು ಮತ್ತೆ ದಿಲ್ಲಿಗೆ ಹೋಗಬೇಕು ನಮ್ಮ ಹುಕ್ಕೇರಿ ತಾಲೂಕು ರಾಜ್ಯ ಆಗಬೇಕು ಅನ್ನೋ ಆಸೆ ಅದು ಹಾಗೇ ಆಗ್ತದೆ ಅದರಲ್ಲಿ ಎರಡು ಮಾತಿಲ್ಲ ಹಾಗೇ ಆಗ್ತದೆ ಆಗಲೇ ಈ ಸಂದರ್ಭದಲ್ಲಿ ಶ್ರೀ ಗುರುಶಾಂತೇಶ್ವರ ಪಲ್ಲಕ್ಕಿ ಉತ್ಸವ ಕೂಡ ಜರುಗಿತು
ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಎಕೆ ಪಾಟೀಲ್, ಉಪಾಧ್ಯಕ್ಷರಾದ ಆನಂದ್ ಗಂದ್, ಸದಸ್ಯರಾದ ಸದಾಶಿವ ಕರಪಗೋಳ್, ಭೀಮ್ಶಿ ಗೋರಖನಾಥ್, ಮುಖಂಡರಾದ ಪರಗೌಡ ಪಾಟೀಲ್, ಗಣ್ಯ ವ್ಯಾಪಾರಸ್ಥರಾದ ಸುಹಾಸ್ ನೂಲಿ, ಅಪ್ಪು ಸ್ತುಪ್ಚಿ, ಪಿಂಟು ಶೆಟ್ಟಿ, ಚನ್ನಪ್ಪ ಗಜಬರ್, ಬಸವರಾಜ್ ಗಂಗನವರ್, ಪುಟ್ಟು ಕಾಡೆ, ಪ್ರಜ್ವಲ್ ನೀಲಜ್ಗಿ ಇನ್ನಿತರರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.